ನಮ್ಮ ರೈತರಿಗೆ ಒಂದು ಕಲ್ಪನೆ ಏನಿರುತ್ತೆ ಅಂದರೆ ನಮಗೆ ಪುಕ್ಸಟ್ಟೆ ಪವರ್ ಬರ್ತಾ ಇದೆ ಫ್ರೀ ಪವರ್ ಬರ್ತಾ ಇದೆ ಅಂತ ಇದು ಬಹಳ ದೊಡ್ಡ ತಪ್ಪು ಕಲ್ಪನೆ ನಮಗೆ ಫ್ರೀ ಪವರ್ ಬರ್ತಾ ಇಲ್ಲ ಸರ್ಕಾರ ಹಣ ಕೊಡ್ತಾ ಇದೆ ಸಂಪೂರ್ಣ ರೂಪದಲ್ಲಿ ಆ ಬಿಲ್ಲನ್ನು ರೈತರ ಬಿಲ್ಲನ್ನು ನಾನು ಕಟ್ತೀನಿ ಅಂತ ಸರ್ಕಾರ ವಹಿಸ್ಕೊಂಡಿದೆ ಹಾಗಾಗಿ ಅದನ್ನು ಫ್ರೀ ಪವರ್ ಅಂತ ಹೇಳ್ತೀವಿ ಹೊರತು ಸಪ್ಲೈ ಕಂಪನಿಗಳು ನಮಗೆ ಫ್ರೀಯಾಗಿ ಕೊಡ್ತಾ ಇಲ್ಲ ಇದನ್ನು ಫಸ್ಟ್ ನಾವು ತಲೆ ತಿಳ್ಕೊಬೇಕು ಒಂದು ಲಕ್ಷ ಪಂಪ್ಸೆಟ್ ಇದ್ದರೆ ಎರಡು ಲಕ್ಷ ಪಂಪ್ಸೆಟ್ ಇತ್ತು ಐದು ಲಕ್ಷ ಪಂಪ್ಸೆಟ್ ಇತ್ತು ಅಂತೆಲ್ಲ ಲೆಕ್ಕ ಕೊಟ್ಟು ಆ ಹೆಚ್ಚಿನ ಹಣವನ್ನು ಸರ್ಕಾರದಿಂದ ತಗೋತಾ ಇದ್ದಾರೆ ಇದು ದೊಡ್ಡ ಆರೋಪ ಇದೆ ಇವತ್ತು ಸಪ್ಲೈ ಕಂಪನಿಗಳ ಮೇಲೆ ಆದ್ದರಿಂದ ಇವತ್ತು ಸರ್ಕಾರ ಏನು ಹೇಳ್ತಾ ಇದೆ ರೈತರು ನೇರವಾಗಿ ತಮ್ಮ ಹೆಸರಿನಲ್ಲಿ ಬಂದಂಥ ಹಣಕ್ಕೆ ನಾವು ನಿಮಗೆ ರೈತರಿಗೆ ನೇರವಾಗಿ ಸಬ್ಸಿಡಿಯನ್ನು ಪಾವತಿ ಮಾಡ್ತೀವಿ ಗ್ಯಾಸ್ನಲ್ಲಿ ಮಾಡ್ತಾರಲ್ಲ ಆ ರೀತಿ ನೇರವಾಗಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅದೀಗ ಮಮತಾ ಬ್ಯಾನರ್ಜಿ ದೊಡ್ಡ ಗಲಾಟೆ ಮಾಡ್ತಾ ಇದ್ದಾರೆ ಇದು ಖಾಸಗೀಕರಣ ಆಗುತ್ತೆ ನಾನು ವಿರೋಧ ಮಾಡ್ತೀನಿ ಕಲ್ಕಟ್ಟಾ ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿ ಆರ್ ಪಿ ಜಿ ಗ್ರೂಪ್ದು ಖಾಸಗಿ ಕಂಪನಿ ಈಗಲ್ಲ ಅದು ಇಪ್ಪತ್ತು ವರ್ಷದಿಂದ ಇದೆ ಮತ್ತು ಯಾಕೆ ಸುಮ್ಮನೆ ಇದ್ರಿ ಇವರು ಈ ರೀತಿ ರಾಜಕೀಯ ವಿರೋಧಗಳಿಗೆ ನಾವು ಬಲಿ ಬೀಳೋದು ಬೇಡ ನಮಸ್ಕಾರ ಸ್ನೇಹಿತರೆ ವಿದ್ಯುತ್ ಶಕ್ತಿ ಕಾಯ್ದೆಗೆ ತಿದ್ದುಪಡಿಯನ್ನು ತರಲಾಗ್ತಾ ಇದೆ ಇದ್ರ ಬಗ್ಗೆ ಸಾರ್ವಜನಿಕವಾಗಿ ಚರ್ಚೆ ಆಗ್ತಾ ಇದೆ ಅನೇಕ ರೈತ ಸಂಘಟನೆಗಳು ಇದನ್ನು ವಿರೋಧ ಮಾಡಿದ್ದಾವೆ ಮತ್ತು ಕೆಲವಷ್ಟು ರೈತ ಸಂಘಟನೆಗಳು ಇದನ್ನು ಬೆಂಬಲಿಸಿದವು ಕೂಡ ಇದು ಏನು ತಿದ್ದುಪಡಿ ಏನು ವಿದ್ಯುತ್ ಶಕ್ತಿ ಕ್ಷೇತ್ರ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ಒಂಚೂರು ನಾವು ನೋಡ್ಬೋದು ನಮ್ಮ ರಾಜ್ಯದ ವಿಚಾರಕ್ಕೆ ಬರೋದಾದರೆ ನಮ್ಮಲ್ಲಿ ನೀವು ಬೋರ್ಡ್ ನೋಡಿರ್ತೀರ ನಿಮ್ಮ ಮನೆಗಳಲ್ಲಿ ಬೆಸ್ಕಾಮ್ ಮೆಸ್ಕಾಮ್ ಚಾಮುಂಡೇಶ್ವರಿ ಸಪ್ಲೈ ಕಂಪನಿ ಇವೆಲ್ಲವೂ ಕೂಡ ಸರಬರಾಜು ಕಂಪನಿಗಳು ಅಂತ ನಾವು ಹೇಳ್ತೀವಿ ಮೂಲತಃ ಕೆ ಇ ಬಿ ಅಂತ ಒಂದೇ ಇತ್ತು ಕರ್ನಾಟಕ ಎಲೆಕ್ಟ್ರಿಸಿಟಿ ಬೋರ್ಡ್ ಅಂತ ಒಂದೇ ಇತ್ತು ಆ ಬೋರ್ಡನ್ನು ಡಿಸಾಲ್ವ್ ಮಾಡಿ ಕೆ ಪಿ ಟಿ ಸಿ ಎಲ್ ಅಂತ ಬಂತು ಮೊದಲು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ಅಂತ ಬಂತು ಆ ಕಂಪನಿಯನ್ನು ಐದಾರು ಕಂಪನಿಗಳಾಗಿ ಇವತ್ತು ವಿಂಗಡಿಸಿ ಪ್ರತಿಯೊಂದು ಏರಿಯಾದಲ್ಲಿ ಡಿಸ್ಟ್ರಿಬ್ಯೂಷನನ್ನು ಮಾತ್ರ ಅಂದರೆ ಈ ಎಲೆಕ್ಟ್ರಿಸಿಟಿ ಸಪ್ಲೈ ಮಾಡಲಿಕ್ಕೆ ಈ ಸಪ್ಲೈ ಕಂಪನಿಗಳನ್ನು ಮಾಡಿದ್ರು ಅದೇ ಈ ಬೆಸ್ಕಾಂ ಮೆಸ್ಕಾಮ್ ಚಾಮುಂಡೇಶ್ವರಿ ಅಂತ ಹೇಳುವಂಥದ್ದು ಇದು ನಡೆಯೋಕ್ಕೆ ಭಾಳ ಮೊದಲು ಹತ್ತೊಂಬತ್ತು ನೂರ ಎಪ್ಪತ್ತರಲ್ಲೇನೆ ಕೆ ಪಿ ಸಿ ಎಲ್ ಕರ್ನಾಟಕ ಪವರ್ ಕಾರ್ಪೊರೇಷನ್ನ ನಿರ್ಮಾಣ ಆಗಿತ್ತು ನೋಡಿ ಡಿಸ್ಟ್ರಿಬ್ಯೂಷನಿಗೆ ಒಂದು ಬೇರೆ ಕಂಪನಿಗಳಿದಾವೆ ವಿದ್ಯುತ್ ಉತ್ಪಾದನೆಗೆ ಬೇರೆ ಕಂಪನಿ ಇದೆ ಪ್ರಸರಣಕ್ಕೆ ಬೇರೆ ಕಂಪನಿ ಇದೆ ಒಂದಕ್ಕೊಂದು ಸಂಬಂಧ ಇಲ್ಲ ಅವರವರ ಕ್ಷೇತ್ರದಲ್ಲಿ ಅವು ಆಯಾ ಕಂಪನಿಗಳು ಕೆಲಸ ಇದ್ದಾವೆ ಎರಡು ಸಾವಿರದ ಮೂರರಲ್ಲಿ ವಿದ್ಯುತ್ ಶಕ್ತಿ ಕಾಯ್ದೆ ಬಂತು ಈ ಡಿಸ್ಟ್ರಿಬ್ಯೂಷನ್ ಕಂಪನಿಗಳಿಗೆ ಸಾಕಷ್ಟು ಮಟ್ಟಿನ ಸ್ವಾಯತ್ತತೆಯನ್ನು ನೀಡಲಾಯಿತು ನೀವು ಒಂದೇ ಡಿಸ್ಟ್ರಿಬ್ಯೂಷನ್ ಏರಿಯಾದಲ್ಲಿ ಒಂದೇ ಪ್ರಸರಣ ಏರಿಯಾದಲ್ಲಿ ಮತ್ತೊಂದು ಕಂಪನಿ ಕೂಡ ಕೆಲಸ ಮಾಡಬಹುದು ಮತ್ತೊಂದು ಕಂಪನಿಗೂ ಲೈಸೆನ್ಸ್ ಕೊಡಬಹುದು ಅನ್ನುವಂಥ ಒಂದು ಪ್ರಾವಧಾನವನ್ನು ತರಲಾಯಿತು ಸುಮಾರು ತೊಂಬತ್ತೊಂಬತ್ತೈದು ಪರ್ಸೆಂಟ್ ಉತ್ಪಾದನೆ ಇವತ್ತು ಆಗ್ತಾ ಇರೋದು ದೇಶದಲ್ಲಿ ಖಾಸಗಿ ಕಂಪನಿಗಳಿಂದನೇ ಹೊರತು ನಮ್ಮ ಸರ್ಕಾರಿ ಸ್ವಾಮ್ಯದ ಕಂಪನಿಗಳಿಂದ ಅಲ್ಲ ಹಾಗಾದರೆ ಈಗ ಬರ್ತಾ ಇರುವಂಥ ಈ ವಿದ್ಯುತ್ ಶಕ್ತಿ ಹೊಸ ತಿದ್ದುಪಡಿ ಕಾಯ್ದೆ ಏನನ್ನು ಹೇಳುತ್ತೆ ಒಂದು ಗ್ರಾಹಕರಿಗೆ ನೇರವಾಗಿ ನಾವು ಸಬ್ಸಿಡಿ ಹಣವನ್ನು ಕೊಡ್ತೀವಿ ಅಂದರೆ ಡಿಸ್ಟ್ರಿಬ್ಯೂಷನ್ ಕಂಪನಿಗಳಿಗೆ ಕೊಡಲ್ಲ ನಿಮಗೆ ಕೊಡ್ತೀವಿ ನೇರವಾಗಿ ನಿಮಗೆ ಕೊಡ್ತೀವಿ ರೈತರ ಖಾತೆಗೆ ಜಮಾ ಮಾಡ್ತೀವಿ ಅಂತ ಹೇಳ್ತಾರೆ ಇದು ಒಂದು ಎರಡನೇದು ಈ ವಿದ್ಯುತ್ ಶಕ್ತಿ ಕ್ಷೇತ್ರಗಳಲ್ಲಿ ಏನು ಡಿಸ್ಟ್ರಿಬ್ಯೂಷನ್ ಕಂಪನಿಗಳಿದ್ದಾವೆ ಈಗ ಬೆಸ್ಕಾಮ್ ಮೆಸ್ಕಾಮ್ ಈ ರೀತಿ ಕಂಪನಿಗಳಿದ್ದಾವೆ ಇದರ ಒಳಗಡೆ ಸಪ್ಲೈಗೋಸ್ಕರ ಅಂದರೆ ಸಬ್ ಲೈಸೆನ್ಸೀಸ್ ಅಂದರೆ ಆ ಡಿಸ್ಟ್ರಿಬ್ಯೂಷನ್ ಏರಿಯಾದ ಒಳಗಡೆನೆ ಮತ್ತಷ್ಟು ಕಂಪನಿಗಳಿಗೆ ನಾವು ಲೈಸೆನ್ಸನ್ನು ಕೊಡ್ತೀವಿ ಅಂತ ಹೇಳ್ತಾರೆ ಅಂದರೆ ಬರೀ ಸಪ್ಲೈ ಮಾಡಲಿಕ್ಕೆ ಡಿಸ್ಟ್ರಿಬ್ಯೂಷನ್ ಕಂಪನಿ ಒಂದಿರುತ್ತೆ ಅದರಲ್ಲೂ ಖಾಸಗೀಕರಣ ಆಗ್ಬೋದು ಇದಾಗ್ಬೋದು ಬಟ್ ಒಂದೊಂದು ಏರಿಯಾಗೆ ಒಂದೊಂದು ಸಪ್ಲೈ ಕಂಪನಿಗಳು ವಹಿಸ್ಕೊಂಡು ಖಾಸಗಿಯವರು ಆಗ್ಬೋದು ಅಥವಾ ಸರ್ಕಾರನೋ ಲೈಸೆನ್ಸ್ ತೊಗೊಂಡ್ರೆ ಅವ್ರಿಗೂ ಕೊಡ್ತೀವಿ ಅಂತ ಹೇಳ್ತಾರೆ ಹಾಗಾದರೆ ಇದರಿಂದ ಸಮಸ್ಯೆ ಏನು ಏನು ಹೇಳ್ತಾರೆ ಗೊತ್ತಾ ರೈತ ಸಂಘಟನೆಗಳ ಒಂದು ದೊಡ್ಡ ತಕರಾರು ಏನು ಅಂತ ಹೇಳಿದ್ರೆ ಈಗ ನೀವು ಖಾಸಗೀಕರಣ ಮಾಡ್ತೀರಿ ಖಾಸಗೀಕರಣ ಮಾಡೋದ್ರಿಂದ ಮೀಟರ್ಗಳನ್ನು ಅಳವಡಿಕೆ ಮಾಡಬೇಕಾಗುತ್ತೆ ಮೀಟರ್ ಅಳವಡಿಕೆ ಮಾಡಿ ನೀವು ಬಾಯಿಗೆ ಬಂದಿದ ರೇಟನ್ನು ನೀವು ಹಾಕ್ತೀರಿ ನಾವು ರೈತರು ಮೊದಲೇ ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ ಕಷ್ಟದಲ್ಲಿದ್ದೀವಿ ನಾವೀಗ ಏನು ಮಾಡೋದು ಅಂತ ಕೇಳ್ತಾರೆ ಇದರಲ್ಲಿ ಸ್ವಲ್ಪ ಅಷ್ಟು ತಥ್ಯ ಇದೆ ಆದರೆ ಇದನ್ನು ಒಳಗಡೆ ಪ್ರವೇಶ ಮಾಡಿ ನೋಡಬೇಕು ಮೊದಲೇದೇನು ಅಂತ ಹೇಳಿದ್ರೆ ಮೋದಿ ಸರ್ಕಾರ ಎರಡು ಸಾವಿರದ ಹದಿನೈದರಲ್ಲಿ ಬಂದಾಗ ಈ ವಿದ್ಯುತ್ ಕ್ಷೇತ್ರದ ಅಮೂಲಾಗ್ರ ಪರಿವರ್ತನೆ ಮಾಡಬೇಕು ಬದಲಾವಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಉದಯ್ ಅನ್ನೋವಂಥ ಸ್ಕೀಮನ್ನು ತೊಗೊಂಬಂದರು ಈ ಉದಯ್ ಸ್ಕೀಮ್ನ ಅಡಿಯಲ್ಲಿ ಎಲ್ಲ ಡಿಸ್ಟ್ರಿಬ್ಯೂಷನ್ ಕಂಪನಿಗಳಿಗೆ ಸುಮಾರು ಮೂರು ಲಕ್ಷ ಕೋಟಿ ರೂಪಾಯಿಗಳ ಹಣವನ್ನು ನೀಡಲಾಯಿತು ಈ ಹಣ ಹೇಗೆ ವಿನಿಯೋಗ ಆಯಿತು ಅಂತ ಹೇಳಿದ್ರೆ ಅದರಲ್ಲಿ ಸುಮಾರು ಎರಡು ಲಕ್ಷ ಕೋಟಿ ರೂಪಾಯಿ ಹಣ ಈ ಡಿಸ್ಟ್ರಿಬ್ಯೂಷನ್ ಕಂಪನಿಗಳು ಆವಾಗಲೇ ಲಾಸ್ ಮಾಡಿಕೊಂಡಿದ್ದನ್ನು ರಾಜ್ಯ ಸರ್ಕಾರಗಳ ಮುಖಾಂತರ ಮತ್ತು ಕೇಂದ್ರ ಸರ್ಕಾರಗಳ ಮುಖಾಂತರ ಅದನ್ನು ಭರಿಸುವಂಥ ಮೊದಲನೇ ಕ್ರಮವನ್ನು ಕೈಗೊಳ್ಳಲಾಯಿತು ನಂತರದಲ್ಲಿ ಉಳಿದಿದ್ದು ಅಷ್ಟು ಕೊಟ್ಟರು ಎಷ್ಟೋ ಸಾಲ ಮಾಡ್ಕೊಂಡಂಥದ್ದು ಇನ್ನೂ ಲಾಸ್ ಆದಂಥ ಕಂಪನಿಗಳಿದ್ವು ಬಟ್ ಅದಕ್ಕೆ ಮತ್ತೆ ಬಾಂಡ್ಗಳನ್ನು ಇಶ್ಯೂ ಮಾಡುವಂಥ ಯೋಜನೆ ಬಂತು ಸೊ ಹಾಗಾಗಿ ಮೊದಲ ಹಂತದಲ್ಲಿ ಎರಡು ಸಾವಿರದ ಹದಿನೈದು ನವೆಂಬರ್ಗೆ ಈ ಉದಯ್ ಯೋಜನೆ ಬಂದು ಡಿಸ್ಟ್ರಿಬ್ಯೂಷನ್ ಕಂಪನಿಗಳ ಲಾಸನ್ನು ಕಂಪ್ಲೀಟಾಗಿ ಅದನ್ನು ವೈಪೌಟ್ ಮಾಡುವಂಥ ಪ್ರಯತ್ನ ನಡೀತು ಆದರೆ ನಂತರದ ವರ್ಷಗಳಲ್ಲಿ ಆ ಕಂಪನಿಗಳ ಲಾಸ್ ನಿಲ್ಲೇ ಇಲ್ಲ ಮತ್ತೆ ಲಾಸ್ ಆಯಿತು ಇಪ್ಪತ್ತೆಂಟು ಸಾವಿರ ಕೋಟಿ ಲಾಸ್ ಆಯಿತು ಮತ್ತು ನಲವತ್ತು ಸಾವಿರ ಕೋಟಿ ಆಯಿತು ಇತ್ತೀಚೆಗೆ ಇಪ್ಪತ್ತೊಂಬತ್ತು ಸಾವಿರ ಕೋಟಿ ಲಾಸ್ನಲ್ಲಿದ್ದಾವೆ ಈ ಕಂಪನಿಗಳು ಅಂತ ಹೇಳ್ತಾರೆ ಹೇಗೆ ಹಾಗಾದರೆ ಲಾಸ್ ಆಗುತ್ತೆ ನೀವೇ ನೋಡಿ ಈಗ ಡಿಸ್ಟ್ರಿಬ್ಯೂಷನ್ ಕಂಪನಿಗಳ ಕೆಲಸ ಏನು ನಮಗೆ ಬಿಲ್ ಕೊಡ್ತಾರೆ ನಾವು ಬಿಲ್ ಕಟ್ಟದೇ ಇದ್ದರೆ ಅವರು ಕಟ್ ಮಾಡ್ಕೊಂಡು ಹೋಗ್ತಾರೆ ಪವರ್ ಮತ್ತು ನಾವು ಎರಡು ತಿಂಗಳ ಠೇವಣಿಯನ್ನು ಅವ್ರ ಹತ್ರ ಮೊದಲೇ ಇಟ್ಟಿರ್ತೀವಿ ನೀವು ಬಿಲ್ ಕೊಡಲಿಲ್ಲ ಅಂದರೆ ಅದನ್ನು ಅಡ್ಜಸ್ಟ್ ಮಾಡ್ಕೋತಾರೆ ಹಾಗಾದ್ರೆ ಲಾಸ್ ಹೇಗಾಗುತ್ತೆ ನಮ್ಮ ರೈತರಿಗೆ ಒಂದು ಕಲ್ಪನೆ ಏನಿರುತ್ತೆ ಅಂದರೆ ನಮಗೆ ಪುಕ್ಸಟ್ಟೆ ಪವರ್ ಬರ್ತಾ ಇದೆ ಫ್ರೀ ಪವರ್ ಬರ್ತಾ ಇದೆ ಅಂತ ಇದು ಬಹಳ ದೊಡ್ಡ ತಪ್ಪು ಕಲ್ಪನೆ ನಮಗೆ ಫ್ರೀ ಪವರ್ ಬರ್ತಾ ಇಲ್ಲ ನಾವೇನು ರೈತರು ವಿದ್ಯುತ್ತನ್ನು ಬಳಸ್ತಾ ಇದ್ದೀವಿ ಅದಕ್ಕೆ ನಾವು ಹಣ ಕೊಡ್ತಾ ಇಲ್ಲ ಸರ್ಕಾರ ಹಣ ಕೊಡ್ತಾ ಇದೆ ಸರ್ಕಾರ ಸಬ್ಸಿಡಿ ಕೊಡ್ತಾ ಇದೆ ಸಂಪೂರ್ಣ ರೂಪದಲ್ಲಿ ಆ ಬಿಲ್ಲನ್ನು ರೈತರ ಬಿಲ್ಲನ್ನು ನಾನು ಕಟ್ತೀನಿ ಅಂತ ಸರ್ಕಾರ ವಹಿಸ್ಕೊಂಡಿದೆ ಹಾಗಾಗಿ ಅದನ್ನು ಫ್ರೀ ಪವರ್ ಅಂತ ಹೇಳ್ತೀವಿ ಹೊರತು ಸಪ್ಲೈ ಕಂಪನಿಗಳು ನಮಗೆ ಫ್ರೀ ಆಗಿ ಕೊಡ್ತಾ ಇಲ್ಲ ಇದನ್ನು ಫಸ್ಟ್ ನಾವು ತಲೆಯಲ್ಲಿ ತಿಳ್ಕೊಬೇಕು ಈಗ ಹಾಗಾದರೆ ಲಾಸ್ ಹೇಗಾಗುತ್ತೆ ಮತ್ತೆ ಈ ಕಂಪನಿಗಳಿಗೆ ಸರ್ಕಾರ ಕೊಟ್ಬಿಡುತ್ತಲ್ಲ ದುಡ್ಡನ್ನು ಕೆಲವು ಬಾರಿ ಏನಾಗುತ್ತೆ ಸರ್ಕಾರ ಲೇಟಾಗಿ ಕೊಡುತ್ತೆ ಒಂದು ವರ್ಷ ಲೇಟಾಗುತ್ತೆ ಏನೇ ಆಗಲಿ ಬಟ್ ಅದು ಕ್ಯಾರಿಯಿಂಗ್ ಕಾಸ್ಟ್ ಅಂದರೆ ಅದಕ್ಕೆ ಬಡ್ಡಿಯನ್ನು ಸೇರಿಸಿ ಕೊಡ್ತಾರೆ ಲೇಟಾಗಿ ಕೊಟ್ಟರು ಹಾಗಾಗಿ ಕೂಡ ಲಾಸ್ ಆಗೋಲ್ಲ ಆದರೆ ಇಲ್ಲೇನಾಗ್ತಾಯಿದೆ ಅಂದರೆ ಸರಬರಾಜು ಕಂಪನಿಗಳು ಏನು ಹೇಳ್ತವೆ ರೈತರು ಒಟ್ಟು ಎಷ್ಟು ಬಳಸಿದ್ರು ವಿದ್ಯುತ್ ಬಳಕೆ ಮಾಡಿದ್ರು ಅನ್ನೋ ಲೆಕ್ಕದಲ್ಲಿ ಅಂದರೆ ಈಗ ಒಂದು ಲಕ್ಷ ಪಂಪ್ಸೆಟ್ ಇದ್ದರೆ ಎರಡು ಲಕ್ಷ ಪಂಪ್ಸೆಟ್ ಇತ್ತು ಐದು ಲಕ್ಷ ಪಂಪ್ಸೆಟ್ ಇತ್ತು ಅಂತೆಲ್ಲ ಲೆಕ್ಕ ಕೊಟ್ಟು ಆ ಹೆಚ್ಚಿನ ಹಣವನ್ನು ಸರ್ಕಾರದಿಂದ ತಗೋತಾ ಇದ್ದಾರೆ ಇದು ದೊಡ್ಡ ಆರೋಪ ಇದೆ ಇವತ್ತು ಸಪ್ಲೈ ಕಂಪನಿಗಳ ಮೇಲೆ ಪಂಪ್ಸೆಟ್ಗಳು ಎಷ್ಟೋ ನಿಂತು ಹೋಗಿರ್ತವೆ ಅದರಲ್ಲಿ ಉತ್ಪಾದನೆ ಆಗ್ತಾಯಿರಲ್ಲ ಪಂಪ್ಸೆಟ್ಗಳೇ ಇರಲ್ಲ ಆದರೂ ಕೂಡ ಅಲ್ಲಿ ಹಣವನ್ನು ಕಲೆಕ್ಟ್ ಮಾಡಲಾಗ್ತಾಯಿದೆ ಆದ್ದರಿಂದ ಇವತ್ತು ಸರ್ಕಾರ ಏನು ಹೇಳ್ತಾ ಇದೆ ರೈತರು ನೇರವಾಗಿ ತಮ್ಮ ಹೆಸರಿನಲ್ಲಿ ಬಂದಂಥ ಹಣಕ್ಕೆ ನಾವು ನಿಮಗೆ ರೈತರಿಗೆ ನೇರವಾಗಿ ಸಬ್ಸಿಡಿಯನ್ನು ಪಾವತಿ ಮಾಡ್ತೀವಿ ಗ್ಯಾಸ್ನಲ್ಲಿ ಮಾಡ್ತಾರಲ್ಲ ಆ ರೀತಿ ನೇರವಾಗಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇದರಲ್ಲಿ ಕೆಲವು ಸಮಸ್ಯೆಗಳು ಬರ್ಬೋದು ನಾನು ಒಪ್ಕೊಳ್ತೀನಿ ಯಾವ ರೀತಿ ಸಮಸ್ಯೆಗಳು ಬರ್ಬೋದು ಅಂದರೆ ಸಬ್ಸಿಡಿ ಹಣ ಪಾವತಿ ಆಗೋದು ಲೇಟ್ ಆಗ್ಬೋದು ಅಥವಾ ಈ ಹಣವನ್ನು ಕರೆಕ್ಟಾಗಿ ಈಗ ನನ್ನ ಹೆಸರಿನಲ್ಲೇ ಇರಲ್ಲ ನಮ್ಮ ಅಣ್ಣನ ಹೆಸರಿನಲ್ಲಿರುತ್ತೆ ನಮ್ಮ ತಂದೆ ಹೆಸರಲ್ಲಿರುತ್ತೆ ಇನ್ಯಾರೋ ಹೆಸರಲ್ಲಿರುತ್ತೆ ಅವ್ರ ಹೆಸರಿಗೆ ಖಾತೆ ಈಗ ಡಿವಿಷನ್ ಆಗಿರಲ್ಲ ಅವನ ಹೆಸರಿಗೆ ಹೋಗುತ್ತೆ ಅವ್ನು ನನಗೆ ಕೊಡಲ್ಲ ಇಂಥ ಕೆಲವು ತಕರಾರುಗಳು ಬರ್ಬೋದು ಆದರೆ ಇದನ್ನೆಲ್ಲ ನಾವು ಸರಿಪಡಿಸ್ಕೊಂಡ್ರೆ ನೇರವಾಗಿ ನಮಗೆ ಸಬ್ಸಿಡಿ ಹಣ ಕ್ರೆಡಿಟ್ ಆಗಿಬಿಟ್ರೆ ಅಷ್ಟೊತ್ತಿಗೆ ಈ ಡಿಸ್ಟ್ರಿಬ್ಯೂಷನ್ ಕಂಪನಿಗಳು ಸಪ್ಲೈ ಕಂಪ್ ಸರಬರಾಜು ಕಂಪನಿಗಳು ತಾವು ಸಬ್ಸಿಡಿ ಹಣವನ್ನು ರೈತರ ಹೆಸರಿನಲ್ಲಿ ನುಂಗೋದು ನಿಂತು ಹೋಗುತ್ತೆ ಹಾಗಾದರೆ ನೀವು ಹೇಳೋದೇನು ಸ್ವಾಮಿ ನಾವು ಮೀಟ್ರ್ ಹಾಕಬೇಕಾ ನಾವು ಮೀಟ್ರ್ ಹಾಕಿದ್ರೆ ಅವ್ರು ಬಾಯಿಗೆ ಬಂದಷ್ಟು ರೇಟ್ ಏರ್ಸಲ್ವಾ ಅಂತ ಹೇಳ್ತಾರೆ ಇದು ಸರಿ ಇದೆ ಈ ತರ್ಕ ಸರಿ ಇದೆ ಆದರೆ ನಾವು ಮೀಟ್ರೇ ಹಾಕದೇ ಇದ್ದ ಸಮಯದಲ್ಲಿ ನಮ್ಮ ಹೆಸರಿನಲ್ಲಿ ಸಪ್ಲೈ ಕಂಪ್ನಿಗಳು ಅಷ್ಟು ದುಡ್ಡನ್ನು ತೊಗೊಂಡು ರೈತರ ಹೆಸರಿನಲ್ಲಿ ಅಷ್ಟು ಬೇಕಾಬಿಟ್ಟಿ ಪ ಪಂಪ್ಸೆಟ್ಗಳಿದೆ ಅಂತ ತೋರಿಸ್ಕೊಂಡು ದುಡ್ಡು ತೊಗೊಂಡ್ರೆ ಹಾಗಾದರೆ ಸರ್ಕಾರ ಏನು ಮಾಡುತ್ತೆ ಏನು ಮಾಡುತ್ತೆ ಗೊತ್ತಾ ನಿಮ್ಮ ಬಿಲ್ಲನ್ನು ಒಂದು ಸರ್ತಿ ತೆಗೆದು ನೋಡಿ ಆರು ಪರ್ಸೆಂಟ್ ವಿದ್ಯುತ್ ತೆರಿಗೆಯನ್ನು ಪ್ರತಿ ಯೂನಿಟಿನ ಮೇಲೆ ಇದೆ ಆ ಯೂನಿಟಿನ ತೆರಿಗೆಯನ್ನು ಅಲ್ಲಿ ಸೇರಿಸುತ್ತೆ ಅಥವಾ ಮತ್ತೆ ಏನೋ ತೆರಿಗೆಯನ್ನು ಹಣವನ್ನು ಜಾಸ್ತಿ ಮಾಡಿ ಇನ್ಯಾವುದೋ ರೂಪದಲ್ಲಿ ಸಂಗ್ರಹ ಮಾಡಿ ಅಲ್ಲಿಗೆ ಅದನ್ನು ಕೊಡುತ್ತೆ ಹೊರತು ಅದು ಫ್ರೀಯಾಗಿ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ ಮೀಟರ್ ಅಳವಡಿಕೆಯ ಬಗ್ಗೆ ನಮಗೆ ತಕರಾರಿರಲಿಕ್ಕೆ ಸಾಧ್ಯ ಇಲ್ಲ ಆದರೆ ಮೀಟರ್ನಲ್ಲಿ ಅವರು ಹಾಕಿ ಅಲ್ಲಿ ಮೋಸ ಮಾಡಿದ್ರೆ ಹೆಚ್ಚು ಹಣ ವಸೂಲಿ ಮಾಡಿದ್ರೆ ಎಲ್ಲರೂ ಸೇರಿ ಹೋರಾಟ ಮಾಡ್ಬೋದು ಆದರೆ ನಾನು ಮೀಟ್ರೇ ಹಾಕಲ್ಲ ಅಂತ ಹೇಳಿದ್ರೆ ಅಷ್ಟೊತ್ತಿಗೆ ನಮ್ಮ ಹೆಸರಿನಲ್ಲಿ ಇನ್ಯಾರೋ ದುಡ್ಡು ಹೊಡಿತಾರೆ ಮತ್ತು ಅಷ್ಟೇ ಅಲ್ಲ ನಾವು ಮೀಟರ್ ಹಾಕದೇ ಇದ್ದರೆ ನಮಗೆ ಅವರನ್ನು ಕಾಲರ್ ಪಟ್ಟಿ ಹಿಡಿದು ಕೇಳಲಿಕ್ಕೆ ಏನಾರು ಹಕ್ಕಿದೆಯಾ ನೀವು ಎರಡು ಒಂದು ಗಂಟೆನೇ ನಂಗೆ ಯಾಕೆ ಕೊಡ್ತೀರಿ ಎರಡು ಗಂಟೆ ಯಾಕೆ ಕೊಡ್ತೀವಿ ಅಂತ ಇವತ್ತು ರೈತರು ಏನು ಮಾತಾಡೋಕ್ಕೆ ಭಾಯ ಇಲ್ಲ ಇಲ್ಲ ನಿಮ್ಗೆ ಸಿಗೋದೇ ಫ್ರೀ ಮತ್ತೇನು ಉಲ್ಟಾ ಮಾತಾಡ್ತೀರಿ ನೀವು ಅಂತ ಕೇಳ್ತಾರೆ ಆಕ್ಸಿಡೆಂಟ್ ಆಗಿ ಸತ್ತೋಗ್ತಾರೆ ಕೇಳಲಿಕ್ಕೆ ಬಾಯಿಲ್ಲ ನಮಗೆ ಇದಕ್ಕೇನೆ ಇವತ್ತು ನೇರವಾಗಿ ನಿಮಗೆ ಕ್ರೆಡಿಟ್ ಮಾಡ್ತೀವಿ ಅಂತ ಹೇಳ್ತಾರೆ ನೋಡಿ ಉಡುಪಿನಲ್ಲಿ ಭಾರತೀಯ ಕಿಸಾನ್ ಸಂಘ ಅದ್ಭುತವಾದಂಥ ಒಂದು ಪ್ರಯೋಗವನ್ನು ಮಾಡಿ ನೋಡ್ತು ಈಗ ನಾವು ಮೀಟ್ರ್ ಹಾಕ್ತೀವಿ ನೀವು ಸರಿಯಾಗಿ ಕೊಡಿ ಇಪ್ಪತ್ನಾಲ್ಕು ಗಂಟೆ ಕೊಟ್ಟರು ಕರೆಂಟ್ ಕೇಳಿ ನೋಡಿ ನೀವು ಉಡುಪಿಯ ಪ್ರತಿಯೊಬ್ಬ ರೈತರಿಗೆ ಕೇಳಿ ನೋಡಿ ಸುಳ್ಳು ನೋಡಿ ಪ್ರೈ ಪರೀಕ್ಷೆ ಮಾಡಿ ನೋಡಿ ಇಪ್ಪತ್ನಾಲ್ಕು ಗಂಟೆ ಕೊಡೋದು ಬೇಡ ನಾವು ಅವ್ರು ಕೊಟ್ಟಷ್ಟು ಉಚಿತವಾದಂಥ ಉಚಿತ ಸಮಯದಲ್ಲಿ ಉಚಿತವಾಗಿ ಕೊಟ್ಟರೆ ಅದನ್ನು ಸರಿಯಾಗಿ ಕೊಟ್ಟರೆ ಸಾಕು ಸೊ ಈ ರೀತಿಯ ಪ್ರಯೋಗಗಳು ನಡೀತಾ ಇದ್ದಾವೆ ಮತ್ತು ಇನ್ನೊಂದು ನಮಗೆ ಹೆದರಿಕೆ ಇರೋದೇನು ಖಾಸಗೀಕರಣ ಆಗ್ಬಿಡುತ್ತೆ ಖಾ ಖಾಸಗೀಕರಣ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಯಾವಾಗ ರಿಫಾರ್ಮ್ಸ್ ಆ್ಯಕ್ಟ್ ಬಂತು ಎರಡು ಸಾವಿರದ ಮೂರರಲ್ಲಿ ವಿದ್ಯುತ್ ಶಕ್ತಿ ಕಾಯ್ದೆ ಬಂತು ಆವಾಗಲೇ ಖಾಸಗೀಕರಣ ಆಗಿದೆ ಈಗ ಮಮತಾ ಬ್ಯಾನರ್ಜಿ ದೊಡ್ಡ ಗಲಾಟೆ ಮಾಡ್ತಾ ಇದ್ದಾರೆ ಇದು ಖಾಸಗೀಕರಣ ಆಗುತ್ತೆ ನಾನು ವಿರೋಧ ಮಾಡ್ತೀನಿ ಅಂತ ಕಲ್ಕತ್ತಾದಲ್ಲಿ ವಿದ್ಯುತ್ ಶಕ್ತಿಯನ್ನು ಸಪ್ಲೈ ಮಾಡೋ ಕಂಪನಿ ಸೆಸ್ಕ್ ಅಂತ ಕಲ್ಕಟ್ಟಾ ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿ ಆರ್ ಪಿ ಜಿ ಗ್ರೂಪ್ದು ಖಾಸಗಿ ಕಂಪನಿ ಈಗಲ್ಲ ಅದು ಇಪ್ಪತ್ತು ವರ್ಷದಿಂದ ಇದೆ ಮತ್ತು ಯಾಕೆ ಸುಮ್ಮನೆ ಇದ್ರು ಇವರು ಈ ರೀತಿ ರಾಜಕೀಯ ವಿರೋಧಗಳಿಗೆ ನಾವು ಬಲಿ ಬೀಳೋದು ಬೇಡ ಆದರೆ ನಾವು ಸರ್ಕಾರದ ಜೊತೆ ಕೆಲವು ಹೋರಾಟಕ್ಕೆ ಹೋರಾಟಕ್ಕೆ ಅಣಿಯಾಗಬೇಕಾದಂಥ ಅವ್ರನ್ನೂ ಸಹ ಸರಿ ಮಾಡಬೇಕಾದಂಥ ಅಗತ್ಯತೆ ಇದೆ ಎಲ್ಲಿದೆ ನಾನು ಹೇಳ್ತೀನಿ ಮೊದಲನೇದು ಸಬ್ಸಿಡಿ ಹಣ ನಮಗೆ ಸರಿಯಾಗಿ ಬರದೇ ಇದ್ದರೆ ನಾವು ಫೈಟ್ ಮಾಡಬೇಕಾಗತ್ತೆ ಎರಡನೇದು ಈ ಪರಿಹಾರ ಅನೇಕ ಜನರಿಗೆ ಗೊತ್ತಿಲ್ಲ ಈಗ ಕೆ ಪಿ ಟಿ ಸಿ ಎಲ್ನವರೇ ಒಂದು ಸರ್ಕ್ಯುಲರ್ ಮಾಡಿ ಐದು ಲಕ್ಷ ರೂಪಾಯಿ ಪರಿಹಾರವನ್ನು ಯಾ ಮೃತ ವ್ಯಕ್ತಿಗೆ ಅಂದರೆ ಈ ಕರೆಂಟ್ ಶಾಕ್ ಹೊಡೆದು ವಿದ್ಯುತ್ ಅವಘಡಗಳಿಂದ ಸತ್ತೋದಂಥ ವ್ಯಕ್ತಿಗೆ ಐದು ಲಕ್ಷ ಪರಿಹಾರ ಹಣವನ್ನು ತಕ್ಷಣಕ್ಕೆ ಕೊಡಬೇಕು ಅನ್ನುವಂಥ ಒಂದು ಸರ್ಕುಲರ್ನ ಹೊರಡಿಸಿದ್ದಾರೆ ಈ ಐದು ಲಕ್ಷ ಪರಿಹಾರ ಸಂಪೂರ್ಣವಾಗಿ ನಿಮ್ಮ ಎಲ್ಲ ಖರ್ಚಿನ ಮೇಲೆ ನಾನೇನು ಕ್ಲೇಮ್ ಮಾಡಲ್ಲ ಏನು ಮಾಡಲ್ಲ ಅಂತ ಇವ್ರು ಬರೆಸ್ಕೋತಾರೆ ಅದರ ತಪ್ಪದು ಇರೋದು ಹೇಗೆ ಅಂತ ಹೇಳಿದ್ರೆ ನೀವು ಐದು ಲಕ್ಷ ಹಣವನ್ನು ನೋ ಫಾಲ್ಟ್ ಲಯಬಿಲಿಟಿ ಅಂದರೆ ಯಾರ ಫಾಲ್ಟ್ ಇರಲಿ ಏನೇ ಇರಲಿ ಐದು ಲಕ್ಷ ಮೃತ ವ್ಯಕ್ತಿಗೆ ಐದು ಲಕ್ಷ ಸಿಕ್ಬಿಡಬೇಕು ಆಮೇಲೆ ಅವನು ಇನ್ನೂ ಸಿವಿಲ್ ಕೋರ್ಟಿಗೆ ಹೋದರೆ ಆ ಸಿವಿಲ್ ಕೋರ್ಟ್ನಲ್ಲಿ ಹೆಚ್ಚಿನ ಪರಿಹಾರವನ್ನು ಪಡಿಬಹುದು ಈ ಐದು ಲಕ್ಷ ಪಡ್ಕೊಂಡು ಕಾರಣದಿಂದ ಅದು ಸಿಗಲ್ಲ ಅಂತಿಲ್ಲ ಅದು ಸಿಗುತ್ತೆ ಸಿವಿಲ್ ಕೋರ್ಟಿಗೆ ಹೋಗಲಿಕ್ಕೆ ಇವನಿಗೆ ಶಕ್ತಿ ಬೇಕು ಅನ್ನೋ ಕಾರಣಕ್ಕೆ ಐದು ಲಕ್ಷ ತಕ್ಷಣ ಸಿಗುತ್ತೆ ಆದರೆ ಕೊಡ್ತಾ ಇಲ್ಲ ಸಪ್ಲೈ ಕಂಪನಿಗಳು ಇಲ್ಲಿ ನಾವು ಹೋರಾಟ ಮಾಡಬೇಕು ಮತ್ತು ಇವತ್ತು ಸಪ್ಲೈ ಕಂಪನಿಗಳ ಸಾರ್ವತ್ರಿಕ ಖಾಸಗೀಕರಣ ಮಾಡೋದು ಅಥವಾ ಖಾಸಗೀಕರಣ ಮಾಡಿದ್ರೇ ಇದು ಉದ್ಧಾರ ಆಗುತ್ತೆ ಅನ್ನೋದು ಅದು ಸುಳ್ಳು ಒರಿಸ್ಸಾನಲ್ಲಿ ನಾಲ್ಕು ಕಂಪನಿಗಳನ್ನು ಖಾಸಗಿ ಕಂಪನಿಗಳನ್ನು ಇವರು ಹಾಕಿ ಆ ನಾಲ್ಕು ಇವು ಮುಚ್ಕೊಂಡು ಹೋಗಿ ಅಲ್ಲಿ ಜನರಿಗೆ ಮೋಸ ಆಗಿದೆ ಮತ್ತು ದೆಹಲಿ ಮತ್ತು ಮುಂಬೈನಲ್ಲೂ ಕೂಡ ಇವರು ಖಾಸಗೀಕರಣ ಮಾಡಿರೋದ್ರಿಂದ ಅಲ್ಲಿ ರೇಟ್ಗಳು ಜಾಸ್ತಿ ಆಗಿದೆ ಅದನ್ನು ಒಪ್ಕೊಳ್ಳೋ ಅಂಥದ್ದೇ ಆದರೆ ನಾವು ನಾನು ಮೀಟ್ರೇ ಹಾಕಲ್ಲ ನಾನು ಏನು ಮಾಡಿದ್ರು ಬಿಡಲ್ಲ ಅಥವಾ ಇದನ್ನು ಸಬ್ ಡಿಸ್ಟ್ರಿಬ್ಯೂಷನ್ ಲೈಸೆನ್ಸ್ಗಳನ್ನು ನಾನು ಕೊಡ್ಲಿಕ್ಕೆ ಬಿಡಲ್ಲ ಹಿಂಗೆ ಮಾಡೋಕ್ಕಾಗಲ್ಲ ಯಾಕೆಂದರೆ ಹಿಂಗೆ ಮಾಡಿದ್ರೆ ಮತ್ತೆ ಮೂರು ಲಕ್ಷ ಕೋಟಿ ನಾಲ್ಕು ಲಕ್ಷ ಕೋಟಿ ಸಾಲದ ಹೊರೆಯಲ್ಲಿ ಈ ಸಪ್ಲೈ ಕಂಪನಿಗಳು ನರಳುತ್ತವೆ ಅದರ ನಂತರದಲ್ಲಿ ಒಂದಿನ ಇವರು ಕೈ ಎತ್ ಬಿಡ್ತಾರೆ ನಮ್ಮ ಕೈಲಿ ಏನೂ ಆಗಲ್ಲ ಇನ್ನ ಅಂತೇಳಿ ಸೊ ಇದು ಈ ಕೆಟ್ಟ ಪರಿಸ್ಥಿತಿ ಬರಬಾರ್ದು ಅಂತಿದ್ರೆ ಅದರ ಹಂತ ಹಂತದ ಸುಧಾರಣೆ ನಾವು ಮಾಡ್ತಾನೆ ಹೋಗಬೇಕಾಗತ್ತೆ ಹಾಗೆ ಇವತ್ತು ಕೇಂದ್ರ ಸರ್ಕಾರ ತರ್ತಾ ಇರುವಂಥ ಅಂಶಗಳಲ್ಲಿ ಧನಾತ್ಮಕ ಅಂಶಗಳೂ ಇದ್ದಾವೆ ಕೆಲವಷ್ಟು ವಿಚಾರದಲ್ಲಿ ನಾವು ವಿಮರ್ಶೆ ಮಾಡುವಂಥದ್ದು ಇದೆ ಆದರೆ ರೈತರಿಗೆ ಇದರ ಬಗ್ಗೆ ಒಂದು ಸಂಪೂರ್ಣ ತಿಳುವಳಿಕೆಯನ್ನು ನೀಡುವಂಥ ಕೆಲಸವನ್ನು ರೈತ ಸಂಘಟನೆಗಳು ಮಾಡಬೇಕು ರಾಜಕೀಯ ಪಕ್ಷಗಳು ಮಾಡಬೇಕು ಮತ್ತು ಅದರ ಬಗ್ಗೆ ಆ ಕ್ಷೇತ್ರದ ಪರಿಣಿತರು ಮಾಡಬೇಕು ಇದರ ಬಗ್ಗೆ ಒಂದು ಸಾರ್ವಜನಿಕ ಚರ್ಚೆ ನಾವು ಶುರು ಮಾಡಬೇಕು ಇಷ್ಟು ನನಗನ್ಸುತ್ತೆ ಧನ್ಯವಾದ